ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಮಕ್ಕಳ ಕೈಯಲ್ಲಿ ಪಾನ್ ಬೀಡಾ ಅಂಗಡಿಗೆ ಸಣ್ಣ ವಯಸ್ಸಿನ ಮಕ್ಕಳನ್ನು ಕಳುಹಿಸಿ ಬೀಡಿ ಸಿಗರೇಟ್ ಗುಟ್ಕಾ ಪ್ಯಾಕೆಟ್ಗಳನ್ನು ತರಿಸುವುದನ್ನು ಹಿರಿಯರು ಮಾಡಬಾರದು ಎಂದು ಬಾದಾಮಿಯ ಸಾಹಿತಿ ಡಾಕ್ಟರ್ ಕರವೀರ ಪ್ರಭು ಕ್ಯಾಲ್ಕೊಂಡ್ ಹೇಳಿದರು. ಆದ್ರೆ ಈಗ ನಾವು ಎಂತ ಪರಿಸರಕ್ಕೆ ಅಥವಾ ತೀರ್ಮಾನಕ್ಕೆ ಬಂದೇವು ಅಂತಂದ್ರ, ಇವಾಗ ಚಹಾ ಕುಡಿಯುದಿಲ್ಲ, ಕಾಫಿ ಕುಡಿಯುದಿಲ್ಲ ಅಂತಂದ್ರ ಇವಾಗ ಬದುಕಾಕ ಅಯೋಗ್ಯ ಆದಂತ ಮನುಷ್ಯ ಅನ್ನುವಂತ ತೀರ್ಮಾನಕ್ಕ ಸಮಾಜ ಬಂದ್ಬಿಡ. ಇಷ್ಟಕ್ಕ ಬಂದಿದ್ರ ದೊಡ್ಡ ಪುಣ್ಯ ಆಕೈತ. ಸಂಜೆ 6 ಗಂಟೆ ಆತಂದ್ರ ಬಾರ್ಗಳಿಗೆ ಹೋಗುದು ಕುಡಿಯುದು ಮಧ್ಯಮ ವಯಸ್ಸಿನವ್ರದಲ್ಲ, ಕಾಲೇಜ್ ವಿದ್ಯಾರ್ಥಿಗಳನ್ನ ಸಹ ಈ ಒಂದು ಹಾದಿ ಹಿಡಿದ್ರಿಂದಾಗಿ ನಾವು ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಎಷ್ಟೊಂದು ದುರಾವಸ್ಥೆಗೆ ಇಳಿದೇವೆ ಅನ್ನುವಂಥದ್ದನ್ನ ನಾವು ಅವಲೋಕನ ಮಾಡಬೇಕಾದದ್ದು ಇಂದು ಅತ್ಯಂತ ಅವಶ್ಯ ಅಂದುಕೊಂಡು ನಾನು ಭಾವಿಸ್ತೇನೆ. ಪಟ್ಟಣದ ಎಂಜಿವಿಸಿ ಕಾಲೇಜಿನಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಮಾತೋಶ್ರೀ ಗಂಗಮ್ಮ ಚಿನಿವಾರ್ ಅವರ 32ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡಿದರು. ವಿದ್ಯಾರ್ಥಿಗಳು ದುಶ್ಚಟಗಳ ದಾಸರಾಗದೆ ಒಳ್ಳೆಯ ಜೀವನ ಮಾಡಬೇಕು. ಈಚೆಗೆ ಮಂಗಳೂರಿನ ವೈದ್ಯಕೀಯ ಕಾಲೇಜೊಂದರಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಗಾಂಜಾದಂತಹ ಮಾದಕ ವಸ್ತುಗಳ ಸೇವನೆಗೆ ಮುಂದಾಗಿರುವುದು ವೈದ್ಯಕೀಯ ಲೋಕಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು. ಈ ವೈದ್ಯಕೀಯ ವೃತ್ತಿಗೆ ಮತ್ತು ವೈದ್ಯಕೀಯ ಲೋಕಕ್ಕೆ ಒಂದು ನಾಚಿಕೆ ಕೇಳಂತ ಪ್ರಸಂಗ ಮತ್ತೊಂದು ಇರಲಿಕ್ಕಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಈ ಮಟ್ಟಕ್ಕೆ ಬೆಳೆಯಬೇಕಾಗಿತ್ತಪ್ಪ ಅಂತಂದ್ರ, ನಮ್ಮನ್ನ ದುಶ್ಚಟಗಳು ಯಾವ ಮಟ್ಟಕ್ಕೆ ಆಕ್ರಮಿಸಿಕೊಂಡವು ಅನ್ನೋದ್ರ ಬಗ್ಗೆ ಆತ್ಮಾವಲಂಬನೆ ಮಾಡಿಕೊಳ್ಳಿಕ್ಕೆ ಇದೊಂದು ಸಂದರ್ಭ ಅಂದುಕೊಂಡು ನಾನು ಭಾವಿಸ್ತೇನೆ. ಮನುಷ್ಯ ಆನಂದದ ಆರಾಧಕ, ಅದನ್ನ ಯಾವುದನ್ನ ಇಟ್ಕೊಳ್ಳೋದ ಪಡಿಬೇಕನ್ನುವಂತ ತವಕ ಅವನಲ್ಲಿ. ಯಾವ ಮಾರ್ಗದಲ್ಲಿ ಮುಖಾಂತರವಾಗಲಿ, ವಾಮ ಮಾರ್ಗವಾಗಿರ್ಬೋದು ಮತ್ತೊಂದು ಭಕ್ತಿ ಮಾರ್ಗವೂ ಆಗಿರ್ಬೋದು, ಆ ಮುಖಾಂತರವಾಗಿ ಆನಂದವನ್ನ ಪಡಿಬೇಕು ಅನ್ನುವಂತ ಒಂದು ಕುತೂಹಲ ಮನುಷ್ಯನ ಹುಟ್ಟಿಕೊಂಡು ಬಂದದ್ದು, ಅವನ ಬೆನ್ನಿಗೆ ಅಂಟಿಕೊಂಡು ಬಂದದ್ದು. ಈಗ ಆನಂದವನ್ನ ಪಡೆಯುವುದು ಮನುಷ್ಯನ ಹುಟ್ಟಾಸೆ ತಿಳ್ಕೊಂಡು ಪ್ರಸಿದ್ಧ ವೈದ್ಯರಾದಂತಹ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಅದಕ್ಕೆ ನನ್ನ ಇಳಕಲ್ ಚಿತ್ತರಗಿ ಗುರು ಮಹಾಂತ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಗುಳೇದ್ಗುಡ್ಡದ ಗುರುಬಸವ ದೇವರು, ಇಳಕಲ್ದ ಬಸವರಾಜ ದೇವರು, ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಸತೀಶ್ ಜಿಗಜಿನ್ನಿ, ಆಡಳಿತಾಧಿಕಾರಿ ಎಬಿ ಕುಲಕರ್ಣಿ, ಪ್ರಾಚಾರ್ಯ ಎಸ್ಎನ್ ಪೌಲೇಶಿ, ಐಎಸ್ ತಳವಾರ್, ಎಎ ಮೋಮಿನ್ ಇದ್ದರು. ಪ್ರೊಫೆಸರ್ ಎಸ್ವಿ ಗುರುಮಠ್ ಬರೆದ ಕೃತಿಗಳನ್ನು ಶ್ರೀಗಳು ಬಿಡುಗಡೆ ಮಾಡಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ತೋರಿದ ಡಾಕ್ಟರ್ ಪಿಎಚ್ ಉಪ್ಪಲ್ದಿನ್ನಿ, ಎಸ್ಎನ್ ಬೀದರ್ಕುಂದಿ, ಡಾಕ್ಟರ್ ಬಿಎ ಗುಳಿ, ಎಸ್ಬಿ ತಡಸದ್, ಶ್ರೇಯಾ ಕೋಟಿ, ಮಸ್ತಕಲಿ ಬಾಬು, ಅರುಣ್ ಪಾಟೀಲ್, ಆನಂದ್ ಚಿಕ್ಕೂರ್, ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದಲ್ಲಿ ರಾಜ್ಯ ಪುರಸ್ಕಾರ ಪಡೆದ ಪುಷ್ಪಾ ಕಾಟಿ, ಚೈತ್ರಾ ಹೆಬ್ಬಾಳ್, ಅನಿತಾ ಅಂಬಿಗೇರ್, ಬಾಲಾಜಿ ಗುಜಿಲ್ಕರ್, ಬಾಲಾಜಿ ಇಲ್ಲೂರ್ ಮೊದಲಾದವರನ್ನು ಸನ್ಮಾನಿಸಲಾಯಿತು. ಪುಷ್ಪಾಂಜಲಿ ಕಾಟಿ ಹಾಗೂ ವಿದ್ಯಾರ್ಥಿನಿಯರು ಪ್ರಾರ್ಥನಾ ಗೀತೆ ಹಾಡಿದರು. ಅಶೋಕ್ ತಡಸದ್ ಸ್ವಾಗತಿಸಿದರು. ಪ್ರೊಫೆಸರ್ ವಿಎಸ್ ಲಮಾಣಿ ಪರಿಚಯಿಸಿದರು. ಡಾಕ್ಟರ್ ಪ್ರಕಾಶ್ ನರಗುಂದ್ ನಿರೂಪಿಸಿದರು. ಡಾಕ್ಟರ್ ಆರ್ಎಚ್ ಸಜ್ಜನ್ ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.